ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕಲಬುರಗಿಯಿಂದ ಬರ್ತಾ ಇರುವಂತಹ ಒಂದು ಸುದ್ದಿ. ಹಿಂದುತ್ವ ಬೇರೆ, ಹಿಂದೂ ಧರ್ಮ ಬೇರೆ. ನಾನು ಹಿಂದೂ ಧರ್ಮದ ವಿರೋಧಿ ಅಲ್ಲ ರೀ. ಯಾರು ಹೇಳಿರೋದು? ಎಸ್, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಹೇಳಿಕೆ ಎಲ್ಲಿ? ಕಲಬುರಗಿಯಲ್ಲಿ ಆಳಂದ ಮಾಜಿ ಶಾಸಕ ಬಿ ಆರ್ ಪಾಟೀಲ್ ಜೀವನ ಚರಿತ್ರೆಯ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ ಬಳಿಕ ಈ ಮಾತುಗಳನ್ನು ಆಡಿದ್ದಾರೆ ಸಿದ್ದರಾಮಯ್ಯನವರು. ರೋಟರಿ ಕ್ಲಬ್ ಮೈದಾನದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಇದು. ನಿರ್ಭಯ ಸಮಾಜವಾದದೆಡೆಗೆ ಹೆಸರಿನಲ್ಲಿ ಪುಸ್ತಕ ಬಿಡುಗಡೆ ಮಾಡಲಾಗಿದೆ. ನಾನು ಯಾವತ್ತೂ ಹಿಂದೂ ಧರ್ಮದ ವಿರೋಧಿ ಅಲ್ಲ, ನಾನು ಕೂಡ ಹಿಂದೂನೇ. ನಾನು ಮನುವಾದದ ವಿರೋಧಿ, ಹಿಂದುತ್ವದ ವಿರೋಧಿ ಅಷ್ಟೇ. ನಾನು ಹಿಂದೂ ಧರ್ಮದ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ಯಾವುದಾದ್ರೂ ಧರ್ಮದಲ್ಲಿ ಕೊಲೆ ಹಿಂಸೆಗೆ ಪ್ರೋತ್ಸಾಹ ಇದೆಯಾ? ಅವರದೇ ಶೈಲಿಯಲ್ಲಿ ಕೇಳ್ತಾರಲ್ಲ, ಹಂಗೆ ಮಾತನಾಡಿದ್ದಾರೆ. ಹಿಂದುತ್ವ ಬೇರೆ, ಹಿಂದೂ ಧರ್ಮ ಬೇರೆ. ನನ್ನ ಫ್ರೀಡಂ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾವಾಗ್ಲೂ ಹಿಂದೂ ಧರ್ಮದ ವಿರೋಧಿ, ಹಿಂದೂ ವಿರೋಧಿ. ನಾನು ಯಾವತ್ತೂ ಹಿಂದೂ ಧರ್ಮದ ವಿರೋಧಿನೂ ಅಲ್ಲ, ನಾನು ಕೂಡ ಹಿಂದೂನೇ. ಆದರೆ ಮನುವಾದದ ವಿರೋಧಿ, ಹಿಂದುತ್ವದ ವಿರೋಧಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೆಚ್ಚಾಗಿ ಮನುವಾದಕ್ಕೆ, ಹಿಂದುತ್ವಕ್ಕೆ ವಿರೋಧ ಅಷ್ಟೇ. ಹಿಂದೂ ಧರ್ಮಕ್ಕೆ ವಿರೋಧ ಇಲ್ಲ, ಮತ್ತು ಯಾವುದಾದ್ರು ಧರ್ಮದಲ್ಲಿ. ಫ್ರೀಡಂ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.